ಅಲ್ಲ, ನಿಜವಾಗ್ಲೂ ನಾನು ಇಲ್ಲಿ ಜನರಿಗೆ ಮನುಷ್ಯ ರೂಪದಲ್ಲಿ ಕಾಣಿಸ್ಕೊತಾ ಇರೋದ್ರಿಂದ ಅವರೆಲ್ಲ ನನಗೆ ಬೆಲೆ ಕೊಡ್ತಾ ಇಲ್ವಾ? ಅಥವಾ ನಾನೇನಾದರೂ ನನ್ನ ನಿಜ ರೂಪನ ಜನರಿಗೆ ತೋರಿಸಿದರೆ ಅವರು ಇದ್ರೆ ನನಗೆ ಎಕ್ಸ್ಟ್ರಾ ಬೆಲೆ ಕೊಡ್ಬೋದಾ? ಅಯ್ಯೋ, ಇದನ್ನು ತಿಳ್ಕೋಬೇಕು. ನನ್ನ ಬಗ್ಗೆ ಜನ ಯಾವ ಥರ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ, ನನ್ನ ಬಗ್ಗೆ ಎಷ್ಟು ಪ್ರೀತಿ ಗೌರವನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಅದಕ್ಕೋಸ್ಕರ ನಾನು ತಾತ್ಕಾಲಿಕವಾಗಿ ಈಗ ಜನಕ್ಕೆ ನನ್ನ ಒಂದು ನಿಜ ರೂಪ ದರ್ಶನ ಕೊಡಬೇಕು. ಇದು ಸರಿಯಾದ ಸಮಯ. ಅಯ್ಯೋ, ಏನಿದು? ಇದಕ್ಕಿದ್ದಂಗೆ ತಲೆ ಸುತ್ತಾ ಇದೆಯಲ್ಲ. ಅಯ್ಯಯ್ಯೋ, ಅದರಿಂದ ಏನು ತಿಂದೆ ವೀಕ್ನೆಸ್ ತಲೆ ಸುತ್ತಾ ಇದೆ. ಅಯ್ಯಯ್ಯೋ, ಎಲ್ಲಿದ್ದೀರಿ? ಏನಿದು ಅರೇಂಜ್ಮೆಂಟ್? ಯಾಕೆ ಈ ಥರ ಎಲ್ಲ ಮಾಡಿದ್ದಾರೆ? ನಾನು ಎಲ್ಲಿ ಬಂದಿದ್ದೀರಿ? ಹಾಂ, ಇದ್ಯಾರಿದು ಈ ಥರ ಟಪ್ಪಾಗಿ ಡ್ಯಾನ್ಸ್ ಮಾಡ್ತವ್ರೆ? ಗಣೇಶ ಕುಣಿಸ್ತೀವಿ ಅಂತ ಕಲೆಕ್ಷನ್ ಮಾಡಿದೀವಿ. ಏನ್ ಮಾಡೋದು, ಸ್ಪೀಡ್ ಅಡಿ ಎಲ್ಲ ಕೆಲಸ. ಅದಕ್ಕೆ ಒಳ್ಳೆ ಟೈಮ್ಗೆ ದೇವ್ರ ಸರ ಸಿಕ್ಕಿದೀರಾ ನೋಡಕ್. ನೀವೇ ಗಣೇಶ ಇದ್ದಂಗಿದ್ದೀರಾ, ಅದಕ್ಕೆ ಇಲ್ಲೇ ಕೂತ್ಕೋಬೇಕು. ಎಷ್ಟೊತ್ತು ಕೂತ್ಕೋಬೇಕು? ಒಂದ್ ವಾರ ಇಲ್ಲೇ ಕೂತ್ಕೋಗ್ರು. ಒಂದ್ ವಾರ ಅಯ್ಯಪ್ಪ, ಮೂಲಕ ಇನ್ನೊಂದ್ಸಲ ಮೂಲಕದ ಕಡೆ ತಲೆ ಹಾಕೋ ಮಲ್ಗಲ್ಲ, ಬೇಕಾದ್ರೆ ಇನ್ನೊಂದ್ಸಲ ಉತ್ತರ ದಿಕ್ಕದ ಕಡೆ ತಲೆ ಹಾಕೊಂಡು ಮಲ್ಗಿಬಿಡ್ತೀನಿ. ಓ ಗಣೇಶ, ನನ್ ಚಂದ ಬಂದಿಯಾ ಭೂಲೋಕದಿಂದ? ಎಷ್ಟು ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು ನನಗೆ ಗೊತ್ತಾ? ನೀನ್ ಹೇಳ್ದಂಗೆ ಈ ಮೋತಿ ಚೂರ್ ಲಡ್ಡು, ಮೈಸೂರ್ ಪಾಕು, ದೂದ್ ಪೇಡ ಎಲ್ಲ ತಯಾರ್ ಮಾಡಿ ಇಟ್ಟಿದೀನಿ. ಹುಡುಗಿ ನೋಡಕ್ ಹೋಗೋಣ, ಬಾ ಬಾ. ಅಲ್ಲ ಮಮ್ಮಿ, ಈ ಥರ ಶಾಕ್ ಮೇಲೆ ಶಾಕು, ಶಾಕ್ ಮೇಲೆ ಶಾಕು ಕೊಡಕ್ ಹೋಗ್ಬೇಡ ಮಮ್ಮಿ. ಅಲ್ಲ ಮಮ್ಮಿ, ಏನ್ ಮಮ್ಮಿ ಮಾತಾಡ್ತಾ ಇದ್ದೀಯ ನೀನು? ಮದ್ವೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿಯಾ? ಒಪ್ಕೊಂಡಿದ್ದೀನಿ ಕಣೋ. ನೀನು ಭೂಲೋಕಕ್ಕೆ ಹೋಗಿ ಏನೇನು ತಾಪತ್ರಯ ಮಾಡ್ಕೊಂಡೆ ಎಲ್ಲಾನು ನಂಗೆ ಗೊತ್ತಾಗಿದೆ, ಮ್ಯಾಟ್ರ್ ಎಲ್ಲ ಗೊತ್ತಾಗಿದೆಪ್ಪ. ಈಗ ಹೇಳು, ನಿಂಗೆ ಹುಡುಗಿನ ನೋಡಕ್ ಕಳಿಸ್ಬೇಕಾ? ಅಲ್ಲ, ಭೂಲೋಕದ ಜನರು ಕೂಡ ಕಾಟನೇ ನಿಂಗೆ ತಡೆಯೋಕ್ಕಾಗಿಲ್ಲ, ಅವ್ರನ್ನೇ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಹುಡ್ಗಿ ಅನ್ನೋ ಪವರ್ಫುಲ್ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತೀಯಾ, ಎಲ್ಲ ಗಂಡಸ್ರಿಗೂ ಗೊತ್ತು ಹುಡ್ಗಿನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ನಿನಗಾಗತ್ತಾ ಆ ಕೆಲಸ? ಮಮ್ಮಿ, ನೀನು ಈ ಥರ ಡಬಲ್ಗೆ ಮಾಡಬೇಡ ಮಮ್ಮಿ. ಅಲ್ಲ ಮಮ್ಮಿ, ನೀನು ಹೇಳಿದಂಗೆ ನಾನು ಹೋಗಿ ಭೂಲೋಕದಲ್ಲಿ ನಡ್ಕೊಳ್ಳಿಲ್ವಾ? ಎಷ್ಟೇ ಕೋಪ ಬಂದರೂ ಕೂಡ ಕಂಟ್ರೋಲ್ ಮಾಡಿಕೊಂಡೆ. ಯಾರಿಗಾದ್ರೂ ನನ್ನ ಶಾಪ ಕೊಟ್ಟ ಎಲ್ಲ ನೋವು ಕಷ್ಟಗಳನ್ನು ನಾನು ಒಪ್ಪನೇ ಅನುಭವಿಸ್ಕೊಂಡು ತಡ್ಕೊಂಡು ಬಂದಿಲ್ವಾ ಮಮ್ಮಿ? ಅವೆಲ್ಲ ನನಗೆ ಗೊತ್ತಿಲ್ಲ, ನಾ ಟಾಸ್ಕಲ್ಲಿ ಗೆದ್ದಿದ್ದೀನಿ. ಊಟ ಬಿಟ್ಟು ಸಣ್ಣ ಆಗ್ಬಿಡ್ತೀನಿ ಅಷ್ಟೇ, ಆಮೇಲೆ ಯಾರು ನನ್ನ ಕಂಡಿಡಿಯಲ್ಲ, ಎಲ್ಲರೂ ಬಂದು ನನ್ನ ಕೇಸ್ ಹಾಕ್ಬಿಡ್ತಾರೆ ಅಷ್ಟೇ. ಗಣೇಶ, ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ. ಸರಿ, ನೀನು ಹೇಳ್ದಂಗೆ ಆಗಲಿ, ಮೂಷತ್ತಿನ ಮದುವೆ ಆಗ್ಬೇಕು ತಾನೆ? ಮದುವೆ ಮಾಡಿಸ್ತೀನಿ, ಓಕೆನಾ? ನೀನು ಗುಡ್ಸ್ ಅನ್ನ ಆಗ್ಬೇಕಂದ್ರೆ ಒಂದು ಚಿಕ್ಕ ಚೇಂಜ್ ನ ತರಬೇಕು. ನಿಂಗೆ ತುಂಬಾ ಕೋಪ ಅಲ್ವಾ? ಅದನ್ನೇ ಫಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ನೋಡು, ಕೋಪ ಎಲ್ರಿಗೂ ಬರುತ್ತೆ, ಭೂಲೋಕದಲ್ಲಿರೋ ಜನರಿಗೂ ಬರುತ್ತೆ, ದೇವಲೋಕದಲ್ಲಿರೋರ್ಗೂ ಬರುತ್ತೆ. ಹಾಗಂತ ಕೋಪ ಬಂತು ಅಂತ ಶಾಪ ಕೊಟ್ಬಿಡ್ರೆ ಎಲ್ರಿಗೂ ಅದ್ ಸರಿನಾ ಗಣೇಶ? ಅದಕ್ಕೋಸ್ಕರ ಇನ್ಮೇಲೆ ನೋ ಶಾರ್ಟ್ ಟೆಂಪರ್, ಓಕೆ? ಇವಾಗ ನಾವು ಕ್ಯಾಂಪ್ರ ಬೇಕಾದ್ರು ಹಾಕ್ತೀನಿ. ಸರಿ, ನಾವು ಹುಡುಗಿ ನೋಡಕ್ಕೆ ಯಾವಾಗ ಹೋಗೋಣ ಮಮ್ಮಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಅಲ್ಲಿಗೆ ಹೋಗಕ್ ಮುಂಚೆ ಒಂದು ಚಿಕ್ಕ ಶಿಕ್ಷೆಯನ್ನ ತಾವು ಅನುಭವಿಸ್ಬೇಕು. ಯಾವ ಖುಷಿಗ ನೋಡು, ಭೂಲೋಕಕ್ಕೆ ಹೋಗೋಕ್ ಮುಂಚೆ ನಾನು ನಿಂಗೆ ಏನು ಹೇಳಿದ್ದೆ, ನಿನ್ನ ನಿಜ ರೂಪ ದರ್ಶನನ ಯಾರಿಗೂ ತೋರಿಸ್ಬಾರ್ದು ಅಂತ. ನೀನೇನು ಮಾಡಿದೆ? ಗಣೇಶನಾಗೆ ತೋರಿಸ್ಬಿಟ್ಟೆ ಎಲ್ರಿಗೂ. ಕರೆಕ್ಟ್ ಮಮ್ಮಿ,
ಲಾಸ್ಟಲ್ಲಿ ಯಾಮಾರ್ಬಿಟ್ಟೆ, ಹೋಗಿ ಬಿಡು ಪರವಾಗಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಲ್ವಾ. ಅಯ್ಯೋ ಏನ್ ಮಹಾ ಶಿಕ್ಷೆ ಕೊಡ್ತೀಯಾ, ಹತ್ತು ತಟ್ಟೆ ಲಾಡು ಕೊಡ್ತೀಯಾ ಇಲ್ಲ ಹತ್ತು ತಟ್ಟೆ ಕಡುಬು ಕೊಡ್ತೀಯಾ, ಇಷ್ಟು ತಿಂದು ಮುಗಿಸ್ಬೇಕು ತಾನೆ. ಬಿಡು ಇಂಥ ಶಿಕ್ಷೆ ನನ್ಗೆ ಎಷ್ಟೋ ನಾನು ಬರ್ತೀನಿ. ಗಣೇಶ, ಈ ಸಲ ಶಿಕ್ಷೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಏನ್ ಗೊತ್ತಾ, ನೀನು ಮತ್ತೆ ಭೂಲೋಕಕ್ಕೆ ಹೋಗಿ ಅಲ್ಲಿ ಒಂದು ವಾರ ಜನರ ಜೊತೆ ಇದ್ದು ಬರ್ಬೇಕು. ಎಷ್ಟು ಒಂದು ವಾರ ತಾನೆ? ಓಕೆ, ಭೂಲೋಕನ.